ರಾಜ್ಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ. ಈ ಮಳೆಯ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಆದರೆ ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ? ಕೃಷಿ ಸಚಿವರೇ ಅನ್ನದಾತರ ಗೋಳನ್ನ ಕೇಳೋದ್ಯಾರು? ಬಿಸಿ ಪಾಟೀಲ್ ಸಾಹೇಬ್ರೇ ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಮಳೆಯಿಂದ ಆದಂತ ಅವಾಂತರಗಳು ನಿಮಗೆ ಕಾಣಿಸ್ತಾ ಇಲ್ವಾ? ಹೊಲದಲ್ಲೇ ಮೊಳಕೆ ಬರ್ತಾ ಇದೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು. ಇನ್ನು ಕಟಾವು ಮಾಡಲಾಗದೆ ಕೊಚ್ಚಿ ಹೋಗ್ತಾ ಇದೆ ಸಾವಿರಾರು ಎಕರೆ ಬೆಳೆ. ಸಂಕಷ್ಟದಲ್ಲಿರುವಂತಹ ರೈತರ ಕಣ್ಣೀರನ್ನ ಈ ಸಮಯದಲ್ಲಿ ಒರೆಸಬೇಕಾಗಿರೋದು ಯಾರು? ಆದರೆ ಕೃಷಿ ಸಚಿವರು ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕೇವಲ ಫೋಟೋಶೂಟ್ ಮಾಡೋಕೆ ನೀವು ಮಿನಿಸ್ಟರ್ ಆಗಿದ್ದ ಹಾಗಾದ್ರೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ನೆಪ ಮಾತ್ರಕ್ಕನ ನೀವು ರೈತರೊಂದಿಗೆ ಒಂದು ದಿನ ಅಭಿಯಾನ ಇದೇನಾ ಹಾಗಾದ್ರೆ? ಮಳೆಯಿಂದಾಗಿ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನುವಂತ ಅರಿವಾದ್ರೂ ಕೃಷಿ ಸಚಿವರಾಗಿರುವಂತ ನಿಮಗೆ ಇದೆಯಾ? ಬೆಳೆ ಹಾನಿ ಸಮೀಕ್ಷೆ ಮಾಡಿಸೋದು ಯಾವಾಗ ಹಾಗಾದ್ರೆ? ಪರಿಹಾರದ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ರೈತರಿದ್ದಾರೆ. ತಮ್ಮ ಹಾನಿಯಾದಂತಹ ಬೆಳೆಗೆ ಪರಿಹಾರವನ್ನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ ರೈತರು. ಇನ್ನು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಜನರಿಗೆ ಮಾತ್ರವಲ್ಲ ಜಾನುವಾರುಗಳಿಗೂ ಕೂಡ ಈಗ ಮೇವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಆಯಾ ಜಿಲ್ಲಾಧಿಕಾರಿಗಳಿಗೆ ಬೆಳೆ ಹಾನಿ ಸರ್ವೆಗೆ ನೀವೇನಾದರೂ ಸೂಚನೆಯನ್ನ ಕೊಟ್ಟಿದ್ದೀರಾ? ಇದು ಕೃಷಿ ಸಚಿವರಾಗಿರುವಂತಹ ಬಿಸಿ ಪಾಟೀಲ್ ಅವರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ. ಮಳೆಯಿಂದಾಗಿ ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ. ಈಗಾಗಲೇ ಗಮನಿಸಬಹುದು ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ, ಅತಿವೃಷ್ಟಿ ಸೃಷ್ಟಿಯಾಗಿದೆ. ರೈತರು ಬೆಳೆದಂತಹ ಸಾಕಷ್ಟು ಬೆಳೆಗಳು ನೀರು ಪಾಲಾಗಿದೆ, ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕಡೆ ರೈತರ ಮನೆಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ, ಕಟಾವಿಗೆ ಬಂದಂತಹ ಸಾಕಷ್ಟು ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಇದೆಲ್ಲವನ್ನ ಪರಿಶೀಲನೆ ಮಾಡಬೇಕಾದಂತಹ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ? ಫೋಟೋ ಶೂಟ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಈಗಾಗಲೇ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ, ರೈತರೊಂದಿಗೆ ಒಂದು ದಿನ ಅಂತ ಒಂದು ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಆದರೆ ಆ ಅಭಿಯಾನ ಏನಾಗ್ತಾ ಇದೆ? ಪರಿಹಾರದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ತಾವು ಬೆಳೆದಂತ ಬೆಳೆಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ ಅವರ ಕಣ್ಣೆದುರೆ. ಆದರೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಹತ್ರ ಬಂದು ಪರಿಹಾರವನ್ನ ಕೇಳಬೇಕು ಅಥವಾ ನಮ್ಮ ಕಷ್ಟವನ್ನ ಕೇಳಬೇಕು ಅಂತ ರೈತರು ವೇಟ್ ಮಾಡ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಹಾನಿಯಾಗಿರುವಂತ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇಲ್ಲ. ಮಳೆಯಿಂದ ಹಾನಿಯಾಗಿರುವಂತ ಪ್ರದೇಶಗಳ ಸರ್ವೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬೆಳೆ ಹಾನಿ ಸಮೀಕ್ಷೆಯನ್ನ ಮಾಡಿಸೋದಾಗಾದ್ರೆ ಯಾವಾಗ? ಕೃಷಿ ಸಚಿವರೇ, ಪರಿಹಾರದ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ರೈತರಿದ್ದಾರೆ. ತಾವು ಬೆಳೆದಂತ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಆದ್ರೆ ಕೃಷಿ ಸಚಿವರು ಮಾತ್ರ ಫೋಟೋ ಶೂಟ್ ಮಾಡಿಸೋಲ್ಲಿ ಬಿಸಿ ಆಗಿದ್ದಾರೆ. ಯಾವ್ದಾದ್ರೂ ಪ್ರದೇಶಕ್ಕೆ ಅವರು ಭೇಟಿಯನ್ನ ನೀಡಿದ್ದಾರಾ? ಕಷ್ಟವನ್ನ ಆಲಿಸಿದ್ದಾರ? ರೈತರ ಕಷ್ಟವನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು? ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಮೇಲ್ಮೈ ಸುಳಿಗಾಳಿಯ ಹಿನ್ನೆಲೆಯಲ್ಲಿ ಸೈಕ್ಲೋನ್ ಬಂದಿದೆ. ಹಾಗಾಗಿ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ, ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ. ತಾವು ಬೆಳೆದಂತ ಅಪಾರ ಪ್ರಮಾಣದ ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗ್ತಾ ಇದೆ. ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ, ಕಟಾವು ಮಾಡಿ ಒಣಗಿಸಿರುವಂತಹ ಭತ್ತ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಕ್ವಿಂಟಾಲ್ ಗಟ್ಟಲೆ, ಸಾವಿರಾರು ಕ್ವಿಂಟಾಲ್ ಗಟ್ಟಲೆ ಭತ್ತವೂ ಕೂಡ ನೀರು ಪಾಲಾಗ್ತಾ ಇದೆ. ಕೇವಲ ಭತ್ತ ಮಾತ್ರ ಅಲ್ಲ, ರೈತರು ಬೆಳೆದಿರುವಂತಹ ಆಲ್ಮೋಸ್ಟ್ ಎಲ್ಲ ಬೆಳೆಗಳು ಕೂಡ ನೀರು ಪಾಲಾಗ್ತಾ ಇದೆ. ಆದ್ರೆ ಸಚಿವರು ಮಾತ್ರ ಇದರ ಅತ್ತ ಗಮನವನ್ನ ಹರಿಸ್ತಾ ಇಲ್ಲ, ರೈತರ ಗೋಳನ್ನ ಯಾರೂ ಕೂಡ ಕೇಳ್ತಾ ಇಲ್ಲ.